ಹಾಯ್ ಹೆಲೋ ನನ್ನ ಚಾನೆಲನ್ನು ನೋಡ್ತಿರುವ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಈ ನನ್ನ ಪುಟ್ಟದಾದ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ದಿನದಲ್ಲಿ ಸ್ವಲ್ಪ ಒಂದು ಎರಡು ತಾಸಾದ್ರೂ ಈ ಗಾರ್ಡನ್ ಜೊತೆ ಸ್ಪೆಂಡ್ ಮಾಡೋದ್ರಿಂದ ನನಗಂತೂ ತುಂಬ ಮನಃಶಾಂತಿ ಸಿಕ್ಕಿದೆ ಹಾಗೆ ಜೀವನದಲ್ಲಿ ತುಂಬ ಈ ಗಿಡಗಳಿಂದ ನಾನು ಪಾಠಗಳನ್ನು ಕಲ್ತಿದ್ದೆ ಅಂತ ಒಂದೊಂದು ಗಿಡಗಳು ನನಗೆ ಒಂದೊಂದು ಪಾಠವನ್ನಂತೂ ಜೀವನದಲ್ಲಿ ಖಂಡಿತವಾಗಿಯೂ ಕಲಿಸಿವೆ ಮೊದಲಿಗೆ ಇದು ನನ್ನ ರೋಸ್ ಪ್ಲಾಂಟ್ ರೋಸ್ ಅಂದರೆ ಇಷ್ಟ ಇಲ್ಲ ಅಂತೇಳಿ ನಮಗೆಲ್ರಿಗೂ ರೋಸ್ ಅಂದರೆ ತುಂಬಾ ಅಂದರೆ ತುಂಬ ಇಷ್ಟ ಅದರಲ್ಲೂ ಹೆಣ್ಮಕ್ಕಳಿಗಂತೂ ರೋಸ್ ಅಂದರೆ ತುಂಬಾ ಇಷ್ಟ ನನಗೆ ಈ ರೋಸ್ ಪ್ಲ್ಯಾಂಟಲ್ಲಿ ಲೈಫ್ ಲೆಸನ್ ಏನಂದರೆ ಎಷ್ಟು ಮುಳ್ಳುಗಳಿದ್ರೂ ಕೂಡ ಈ ರೋಸು ಅರಳುವಾಗಂತೂ ಎಷ್ಟು ಚಂದ ಅನಿಸುತ್ತೆ ಅಲ್ವಾ ಹಾಗೆ ನಮ್ಮ ಲೈಫ್ ಕೂಡ ತುಂಬ ನಮಗೆ ಕಷ್ಟ ಇರ್ಬೋದು ಲೈಫಲ್ಲಿ ತುಂಬಾ ತುಂಬ ನಮಗೆ ಕಷ್ಟ ಅಂತ ಬಂದೇ ಬರುತ್ತೆ ಎಲ್ರಿಗೂ ಹಾಗೆ ಒಂದು ಗಾದೆ ಮಾತು ಹೇಳ್ತಾರಲ್ವ ಅಕ್ಕ ಕಷ್ಟ ಏನು ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತವ ಅಂತ ಅದಕ್ಕೊಂದು ಉತ್ತಮ ಉದಾಹರಣೆ ಅಥವಾ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಈ ಗುಲಾಬಿ ಗಿಡಗಳು ಯಾಕೆಂದರೆ ತನ್ನ ಯಾಕೆಂದರೆ ತನ್ನಲ್ಲಿ ಎಷ್ಟು ಮುಳ್ಳುಗಳಿದ್ರೂ ಕೂಡ ಗುಲಾಬಿ ಅಂತೂ ಅರಳಿ ನಿಲ್ಲುವಾಗ ಅದರ ಚಂದನೆ ಒಂಥರ ಬೇರೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಖುಷಿಯಾಗುತ್ತೆ ನಾನು ಹಾಕಿರುವ ಗಿಡದಲ್ಲಿ ಒಂದು ಹೂ ಬಂದರೂ ಕೂಡ ನನಗೆ ಅಷ್ಟು ಒಂದು ಖುಷಿಯಾಗುತ್ತೆ ಯಾಕೆಂದರೆ ಅಷ್ಟು ನಾವು ಶ್ರಮ ಪಡ್ತಾ ಇರ್ತೇವೆ ಈ ಗಾರ್ಡನಿಂಗನ್ನು ಯಾರು ಹಾಬೀಸಾಗಿ ಮಾಡಿದ್ದಾರೆ ಅವರಿಗಂತೂ ಒಂದು ಹೂವಿನಲ್ಲಿ ಒಂದು ಮೊಗ್ಗು ಬಂದರೂ ಕೂಡ ಖುಷಿನೇ ಹಾಗೆ ನನಗೆ ಕೂಡ ಜೀವನದಲ್ಲಿ ನಮಗೆ ಈ ಮುಳ್ಳಿನ ಥರ ಎಷ್ಟೇ ಕಷ್ಟಗಳು ಬರ್ಬೋದು ನಂತರ ಬೆಳಕು ಇದೆ ಹಾಗೆ ಕಷ್ಟಗಳ ನಂತರ ಖಂಡಿತವಾಗ್ಲೂ ಸುಖ ಇದೆ ಎಂಬುದನ್ನು ಈ ಗಿಡ ನನಗೆ ನನ್ನ ಲೈಫ್ ನನ್ನ ಗಾರ್ಡನಿಂಗ್ ಪಾರ್ಟ್ನರ್ ಆಗಿ ಹೇಳಿಕೊಟ್ಟಿದೆ ನೀವು ನೋಡ್ತಿರುವ ಇದು ಹೂ ಜರ್ಬೇರ ಜರ್ಬೇರ ಅಂತ ಹೇಳಿದರೆ ನನಗೆ ಪೇಷನ್ಸ್ ಅಥವಾ ಸಹನೆ ಅಂತಲೇ ಹೇಳ್ಬೋದು ಅಷ್ಟು ನನಗೆ ಈ ಸಹನೆ ಅಂತ ಏನುಂಟು ಪೇಶನ್ಸ್ ಏನುಂಟು ಈ ಹೂವಿನಿಂದ ಈ ಹೂವಿನ ಗಿಡದಿಂದ ನಾನು ಕಲ್ತಿದ್ದೇನೆ ಯಾಕೆಂದ್ರೆ ನಾನು ನರ್ಸರಿಂದ ಎರಡು ಮೂರು ಸಲ ನಾನು ಈ ಪ್ಲಾಂಟ್ಸನ್ನು ತಂದು ಹಾಕಿದ್ದೆ ಆದರೆ ಬರಲೇ ಇಲ್ಲ ಎಷ್ಟು ಕಷ್ಟಪಟ್ಟರು ಹೇಗೆ ಈ ಜರ್ಬೇರ ಗಿಡ ಏನುಂಟು ಅದು ಬರ್ತಾನೆ ಇರಲಿಲ್ಲ ಮೋಸ್ಟ್ಲಿ ಸಾಯಿಲ್ ಇದು ಪ್ರಾಬ್ಲಮ್ ಕೂಡ ಆಗಿರ್ಬೋದು ಅಥವಾ ಎನ್ವೈರ್ಮೆಂಟ್ ನನಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಆದರೂ ಬೆಳೆಸ್ಬೇಕಂತ ತುಂಬ ಆಸೆ ಇತ್ತು ಅದಕ್ಕೋಸ್ಕರ ನಾನು ಇದನ್ನು ಬೆಳೆಸಿದೆ ಒಂದು ಮೂರು ನಾಲ್ಕು ಟೈಮ್ ಕೂಡ ಫೇಲ್ ಆಯಿತು ಫೈನಲಿ ಇದೊಂದು ಗಿಡ ಉಳ್ದಿದೆ ನನ್ನ ಹತ್ರ ಹಾಗೆ ಹೂ ಕೂಡ ಬಂದಿದೆ ಮಗು ಕೂಡ ಬಂದಿದೆ ಹಾಗೆ ಹೆಲ್ತಿ ಉಂಟ್ ಹೆಲ್ದಿ ಪ್ಲಾಂಟ್ ಕೂಡ ಹಾಗೆ ಲೈಫಲ್ಲಿ ಯಾವ್ದವನ್ನಾದ್ರೂ ಪಡ್ಕೊಳ್ಬೇಕು ಯಾವುದನ್ನಾದ್ರೂ ಸಾಧಿಸ್ಬೇಕು ಅಥವಾ ಏನನ್ನಾದ್ರೂ ಅಂತ ಹೇಳಿದ್ರೆ ಸಹನೆ ಅಂತೂ ತುಂಬಾ ತುಂಬಾನೇ ತುಂಬಾ ಇರ್ಬೇಕು ನಮ್ಗೆ ಹಾಗೆ ಎಷ್ಟು ಶ್ರಮ ಪಟ್ರು ಕೆಲವೊಮ್ಮೆ ನಮ್ಗೆ ಅಷ್ಟೊಂದು ರಿಸಲ್ಟ್ ಬರೋದಿಲ್ಲ ಆ ಟೈಮಲ್ಲಿ ನಾವು ಸಹನೆಯನ್ನು ಕಳೆದುಕೊಳ್ಬಾರ್ದು ಒಂದಲ್ಲ ಒಂದು ದಿನ ಖಂಡಿತ ನಾವು ಬಯಸಿದ್ದು ನಮ್ಗೆ ಸಿಗು ಸಿಗೇ ಸಿಗುತ್ತೆ ಅಂತ ಈ ಜರ್ಬೇರ ಗಿಡ ನನ್ಗೆ ಹೇಳಿಕೊಟ್ಟಿದೆ ಜೀವನದಲ್ಲಿ ತುಂಬಾ ಸಲ ನಮ್ಗೆ ನಾವು ಅಂದ ನಾವು ಅಂದುಕೊಂಡ ಕಡೆ ಬೆಳೆಯಲು ಸಾಧ್ಯವಾಗುವುದಿಲ್ಲ ಹಾಗೆ ನೋಡಿ ಈ ಫರ್ನ್ಸ್ ಟೈಪ್ ಇದ್ದು ಗಿಡ ಏನುಂಟು ಹಾಗೆ ಹಾಗೆ ಎಲ್ಲಿ ಕೂಡ ಬೆಳಿಲಿಕ್ಕೆ ಅವಕಾಶ ಸಿಕ್ಕದೆ ಈ ಕಲ್ಲಿನ ಎಡೆಯಲ್ಲಾದ್ರೂ ಬೆಳೆದಿದೆ ಹಾಗೆ ನಾವು ಕೂಡ ನಾವು ಅನಿಸಿದ ಫ್ಲ್ಯಾಟ್ಫಾರ್ಮ್ ಅಥವಾ ನಾವು ಅನಿಸಿದ ಕೆಲಸ ಏನಾದರೂ ನಮಗೆ ಸಿಕ್ಕದೇ ಇದ್ದಾಗ ನಮಗೆ ಸಿಕ್ಕಿದ್ರಲ್ಲಿ ಏನುಂಟು ಅದರಲ್ಲೇ ನಾವು ಖುಷಿ ಪಡಬೇಕು ಹಾಗೆ ಆ ಪ್ಲೇಸಿಂದಲೇ ನಾವು ಬೆಳೆಯಲು ಕೂಡ ಸ್ಟಾರ್ಟ್ ಮಾಡಬೇಕು ಹಾಗೆ ನೋಡಿ ಈ ಚರಿ ಗಿಡ ಇದು ಮರನೇ ಆಗಿರ್ಬೋದು ಈಗಂತೂ ಪ್ಲೇಸ್ ಸಿಕ್ಕದೆ ಈ ಕಲ್ಲಿನ ಇಡೆಯಲ್ಲಿ ಬೆಳೆದಿದೆ ಅಂದರೆ ನಮಗೂ ಕೂಡ ಹಾಗೆ ಅಲ್ವಾ ಯಾವ್ದಾದ್ರು ನಾವು ಬಯಸಿದ ಪ್ಲೇಸ್ ನಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ ನಮ್ಮ ಪ್ರಯತ್ನ ನಾವು ಮಾಡಬೇಕು ಸೋಲುವುದು ನಿಜವಾದ ಸೋಲಲ್ಲ ಪ್ರಯತ್ನ ಮಾಡದಿರುವುದೇ ನಿಜವಾದ ಸೋಲು ಅಂತ ಈ ಸಣ್ಣ ಗಿಡ ನನಗೆ ಇನ್ಸ್ಪಿರೇಷನ್ ಹಾಗೆ ಇದು ನನ್ನ ಮತ್ತು ನನ್ನ ಗಿಡಗಳ ನಡುವೆ ಇರುವ ಸಂಬಂಧನೂ ಹೌದು ಕಾನ್ವರ್ಸೇಷನ್ ಕೂಡ ಹೌದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು